हलो फ्रेंड्स वेलकम टू नागविनी आचार्स किचन इवतना वीडियो ना एर बगिया मटन रेसिपीस नोड़ता वो मटन चॉप्स मटन पेपर रोस्ट इवेरडू रेसिपीसू तुम चेनागिरुत्ते निम्मनेली ट्राई माड़ी मत तड़ याके रेसिपीस ऐनेन बेकु हेग माड़ु अंत नोड़कोळ्ळोण बन्नी फ्रेंड्स इवत्तु तुम्बा ईजी टेस्टी मत्तु स्पाइसी आगिरुवंतह मटन चॉप्स माड़ता इदीनि सो इदक्के ऐनेन बेकु अंत नोड़कोळ्ळोण ई सांबार अंतू तुम्बा चेन्नागिरुत्ते खारवागिरुत्ते नोडि 1 केजी अष्टु नानु मटन तगोंडिदीनि क्लीन आगि वाश् माडि इट्कोंडिदीनि मुख्यवागि बेळ्ळुळ्ळि बेकु बेळ್ಳುಳ್ಳಿ ನಾನಿಲ್ಲಿ ನೋಡಿ ಸುಮಾರು ಈ ತರ ಈ ಸೈಜ್ ನಷ್ಟು ಬೆಳ್ಳುಳ್ಳಿ 3 ಗಡ್ಡೆ ಅಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಬೇಕು ಬೆಳ್ಳುಳ್ಳಿ ಮತ್ತೆ ಮೆಣಸು ತುಂಬಾನೇ ಇಂಪಾರ್ಟೆಂಟ್ ಚಕ್ಕೆ ನೋಡಿ ಒಂದು 5-6 ಪೀಸ್ ತಗೊಂಡಿದ್ದೀನಿ ಲವಂಗ ಒಂದು 5-6 ಶುಂಠಿ 1 ಇಂಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ 1 ಟೀಸ್ಪೂನ್ ಅಷ್ಟು ಗಸಗಸೆ ಕಡಲೆ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ 1 ಇಡಿಯಷ್ಟು ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಪಾಲಕ್ ಸೊಪ್ಪಿನ ಎಲೆ ಒಂದು 10 ಎಲೆ ಬೇಕಾಗುತ್ತೆ ಕೆಲವರು ಇದಕ್ಕೆ ಪುದೀನಾ ಸೊಪ್ಪು ಹಾಕೊಂತಾರೆ ಮೆಂತ್ಯ ಸೊಪ್ಪು ಹಾಕೊಂತಾರೆ ನಾನು ಇಲ್ಲಿ ಪಾಲಕ್ ಸೊಪ್ಪು ಯೂಸ್ ಮಾಡ್ತಾ ಇದೀನಿ ಟೊಮೆಟೊ 1 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಬೇಕು ಅರಿಶಿನದ ಪುಡಿ 1/2 ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ 3 ಈರುಳ್ಳಿ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ರೈ ಮಾಡೋದಕ್ಕೋಸ್ಕರ ತೆಂಗಿನಕಾಯಿ ಒಂದು 1/2 ಚಿಪ್ ಅಷ್ಟು ತಗೊಂಡಿದ್ದೀನಿ ತೆಂಗಿನಕಾಯಿ ನೋಡಿ ಸ್ವಲ್ಪ ಚೆನ್ನಾಗಿ ಬಲ್ತಿರೋಂತ ತಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿಮೆಣಸಿನಕಾಯಿ ಒಂದು 10 ತಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ತಗೊಳ್ಳಿ ಏಕೆಂದರೆ ಮೆಣಸು ಬಳಸ್ತಾ ಇದೀವಿ ಹಸಿಮೆಣಸಿನಕಾಯಿ ಬಳಸ್ತಾ ಇದೀವಿ ಇದು ಸ್ವಲ್ಪ ಖಾರವಾಗೇ ಇರುತ್ತೆ ಸೋ ನೋಡಿಕೊಂಡು ಹಸಿಮೆಣಸಿನಕಾಯಿ ಹಾಕೊಳ್ಳಿ ಒಗ್ಗರಣೆಗೆ ಒಂದು 1/2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನೋಡಿ ಮೆಣಸು 1 ಟೇಬಲ್ ಸ್ಪೂನ್ ತಗೊಂಡಿದ್ನಲ್ಲ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಆಯಿಲ್ ಏನು ಹಾಕೋದು ಬೇಡ ಹಾಗೇನೇ ಡ್ರೈ ಆಗಿ ಹುರ್ಕೊಳ್ಳಿ ಇದರ ಜೊತೆಗೇನೆ ಚಕ್ಕೆ ಲವಂಗ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಗಸಗಸೆ ಸೋ ಇದಿಷ್ಟನ್ನ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣ ಗಸಗಸೆ ನೋಡಿ ಚಿಟಪಟಾನ್ ಸೌಂಡ್ ಬರಬೇಕು ನಂತರ ತೆಗೆದುಬಿಡಿ ಈಗ ಈರುಳ್ಳಿ ಫ್ರೈ ಮಾಡ್ಕೊತೀನಿ ಇದರ ಜೊತೆಗೇನೆ ಹಸಿಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದೇ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸಿನಕಾಯಿ ಘಾಟ್ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿಲಿ ಒಂದು 1/2 ಭಾಗದಷ್ಟು ಮಾತ್ರ ಈಗ ಫ್ರೈ ಮಾಡಕ ಹಾಕೋತೀನಿ ಇನ್ನ 1/2ದಷ್ಟು ಬೆಳ್ಳುಳ್ಳಿನ ಹಾಗೆ ಹಸಿಯಾಗಿ ರುಬ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದರ ಜೊತೆಗೇನೆ ತೊಳೆದು ಇಟ್ಕೊಂಡಿರುವಂತ ಪಾಲಕ್ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಒಂದು 1/2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಜೊತೆಗೆ ನೋಡಿ ಸಾಕು ಇಷ್ಟ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡಿದಾಗಿದೆ ಇದು ತಣ್ಣಗಾಗೋ ಅಷ್ಟರಲ್ಲಿ ಈ ಫ್ರೈ ಮಾಡ್ಕೊಂಡಿರುವಂತ ಗಸಗಸೆ ಮೆಣಸು ಚಕ್ಕೆ ಲವಂಗ ಕಡಲೆ ಇದೆಲ್ಲ ಮಿಕ್ಸಿಗೆ ಹಾಕಿ ಹಾಗೆ ಒಂದ್ಸತಿ ಡ್ರೈ ಪೌಡರ್ ಮಾಡ್ಕೊಂಡ್ಬಿಡೋಣ ನೋಡಿ ಇದು ಪೌಡರ್ ಮಾಡಿದಾಗಿದೆ ಇವಾಗ ಇದಕ್ಕೆ ಈ ಫ್ರೈ ಮಾಡಿದಂತ ಈರುಳ್ಳಿ ಇದರ ಜೊತೆಗೆ ನಾನು ತೆಂಗಿನಕಾಯಿ ಹಾಕೋತೀನಿ ಬೆಳ್ಳುಳ್ಳಿ ಶುಂಠಿ ಸೋ ಇದಿಷ್ಟನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಳ್ಳಿ ಈ ಮಸಾಲೆ ಏನಿದೆ ಇದನ್ನ ನಾನು ರುಬ್ಕೋತೀನಿ ನೀರು ಹಾಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು 1/2 ಸೌಟಷ್ಟು ಎಣ್ಣೆ ಹಾಕೋತೀನಿ ಒಗ್ಗರಣೆ ಹಾಕೊಳ್ಳೋಣ ಈರುಳ್ಳಿ ಹಾಕೋತೀನಿ ತೊಳೆದಿಟ್ಟಿರುವಂತ ಮಟನ್ ಪೀಸ್ ಹಾಕೋತೀನಿ 1/2 ಸ್ಪೂನ್ ಅಷ್ಟು ಅರಿಶಿನ ಸಾಕು ಲೀಸ್ಟ್ ಒಂದು 1/2 ದಿಂದ 1 ನಿಮಿಷದಷ್ಟು ಫ್ರೈ ಮಾಡ್ಕೊಬೇಕು ಒಗ್ಗರಣೆಲಿ ನೋಡಿ ಈ ತರ ಫ್ರೈ ಮಾಡೋದ್ರಿಂದ ಮಟನ್ ಅಲ್ಲಿ ಹಸಿ ವಾಸನೆ ಅತ್ರ ಏನು ಇದ್ರೆ ಹೋಗುತ್ತೆ ಮಟನ್ ತಿನ್ನಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಟನ್ ಫ್ರೈ ಮಾಡುವಾಗ ಮಟನ್ ಅಲ್ಲಿ ನೀರು ಬಿಡುತ್ತೆ ಸೋ ಆ ನೀರೆಲ್ಲ ಇಂಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಹಾಕೋತೀನಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕೋತೀನಿ ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ತುಂಬ ತೆಳುವಾಗೂ ಮಾಡಿಬಿಡಿ ತುಂಬ ಗಟ್ಟಿಯಾಗೂ ಮಾಡಿಬಿಡಿ ಮೀಡಿಯಂ ಆಗಿರಬೇಕು ಇದು ನೋಡಿ ನೀರು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ ನಿಮಗೆ ಯಾವ ಉಪ್ಪು ರೂಢಿ ಇದೆಯೋ ಅದನ್ನೇ ಹಾಕ್ಕೊಳ್ಳಿ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ
ಒಂದ್ಸತಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಗ್ರೇವಿ ಜೊತೆಗೆ ಮುದ್ದೆ ಅನ್ನ ಮೇಲಿಂದ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನು ಕುಕ್ಕರ್ದು ಲಿಡ್ ಕವರ್ ಮಾಡ್ಕೋತೀನಿ. ಈಗ 3-4 ಸತಿ ಕೂಗಿಸ್ಕೋತೀನಿ. ಮಟನ್ ಎಳೆದಾಗಿದೆ, ಸೊ ನಂಗೆ ಇಲ್ಲಿ 3-4 ಸತಿ ಸಾಕು. ನಿಮ್ಮ ಮಟನ್ ಏನಾದರೂ ನೀವು ತಂದಿರೋ ಮಟನ್ ಸ್ವಲ್ಪ ಬಲ್ತಿದ್ರೆ 4-5 ಸತಿ ಕೂಗಿಸ್ಕೋಬೇಕಾಗುತ್ತೆ. ಸೊ ನೋಡಿಕೊಂಡು ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರೆಷರ್ ಬಿಟ್ಟಿದೆ ನೋಡೋಣ. ನೋಡಿ, ಮಟನ್ ಚಾಪ್ಸ್ ರೆಡಿ ಆಯಿತು. ಮಟನ್ ಪೆಪ್ಪರ್ ಡ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ನೋಡಿ, ನಾನು 1/2 kg ಅಷ್ಟು ಮಟನ್ನ ಉಪ್ಪು ಅರಿಶಿಣ ಎರಡನ್ನು ಹಾಕಿ ಒಂದು 4 ಸರಿ ಕುಕ್ಕರ್ನಲ್ಲಿ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಗೋಡಂಬಿ ಬೇಕಾಗತ್ತೆ. ಟೊಮೆಟೊ 1 ತೊಗೊಂಡಿದ್ದೀನಿ. ಈರುಳ್ಳಿ 2. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 tablespoon. ಆಯಿಲ್ 1 tablespoon. ಸೊ ಇದು ಪೆಪ್ಪರ್ ಡ್ರೈ ಆದ್ರಿಂದ ಪೆಪ್ಪರ್ ಪೌಡರ್ ಬೇಕೇ ಬೇಕು. ಇದೊಂದು 2 tablespoon ಅಷ್ಟು ತೊಗೊಂಡಿದ್ದೀನಿ. ಗರಂ ಮಸಾಲ ಪೌಡರ್ 1/2 spoon ಬೇಕಾಗತ್ತೆ. ಚಿಲ್ಲಿ ಪೌಡರ್ 1/2 spoon ಸಾಕು, ಯಾಕಂದರೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಇದೊಂದು 1/2 spoon ಆದರೆ ಸಾಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಧನಿಯಾ ಪುಡಿ 1/2 spoon. ಇದು ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ, ಒಂದು 2 spoon ಅಷ್ಟಾದರೆ ಸಾಕು. ಮೊದಲಿಗೆ ಒಂದು 1/2 spoon ಅಷ್ಟು ತುಪ್ಪ ಹಾಕೋತೀನಿ. ಹಸಿಮೆಣಸಿನ್ಕಾಯಿ, ಗೋಡಂಬಿ ಹಾಗೂ ಕರಿಬೇವನ್ನು ಫ್ರೈ ಮಾಡಿಕೊಂಡು ತೊಗೊಂಬಿಡೋಣ. ಇದನ್ನು ಗಾರ್ನಿಶ್ಗೋಸ್ಕರ ಯೂಸ್ ಮಾಡ್ಕೋತೀನಿ. ಪ್ಲೇಟ್ಗೆ ತೊಗೊಂಬಿಡೋಣ. ಇವಾಗ ಇದೇ ಪಾತ್ರೆಗೇನೆ ಒಂದು 2 spoon ಅಷ್ಟು ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ತೀನಿ, ಒಂದು 4-5 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀನಿ. ನೋಡಿ, ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಫ್ರೈ ಆಗಿದೆ. ಇದಕ್ಕೆ ನಾನೀಗ ಟೊಮೆಟೊ ಹಾಕ್ಕೋತೀನಿ. 1 tomato ಅಷ್ಟು ತೊಗೊಂಡಿದ್ದೀನಿ. ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ. ಟೊಮೆಟೊ ಸಾಫ್ಟ್ ಆಗುತ್ತೆ ಬೇಗ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಮಟನ್ ಸೇರಿಸ್ಕೋತೀನಿ. ಮಟನ್ಗೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಕುಕ್ಕರಲ್ಲಿ 4 ಸತಿ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬರೀ ಮಟನ್ ಹಾಕ್ಕೊಳ್ಳಿ, ನೀರು ಆಮೇಲೆ ಸೇರಿಸ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕ್ತಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಟನ್ ಬೇಯಿಸೋವಾಗ ಉಪ್ಪು ಹಾಕಿ ಬೇಯಿಸಿದ್ದೆ. ಸೊ ಇವಾಗ ನೋಡ್ಕೊಂಡು ನಾನು ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ 1/2 spoon ಹಾಕ್ತಿದ್ದೀನಿ. ಬಿರಿಯಾನಿ ಗರಂ ಮಸಾಲ ಪೌಡರ್ ನಾನು ವಿಡಿಯೋನ ಹಾಕಿದ್ದೀನಿ, ಲಿಂಕ್ ಕಳಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ನೋಡ್ಕೊಳ್ಳಿ. ಹೋಮ್ ಮೇಡ್ ಬಿರಿಯಾನಿ ಗರಂ ಮಸಾಲ ಪೌಡರ್. ಧನಿಯಾ ಪೌಡರ್ 1/2 spoon. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಸ್ಟಾಕ್ ಹಾಕ್ತೀನಿ, ಅಂದರೆ ಮಟನ್ ಬೇಯಿಸಿದ್ನಲ್ಲ ನೀರು, ಅದು ನಾನು ಇದ್ರ ಜೊತೆಗೇ ಹಾಕೋತೀನಿ. ಇದು ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೀರೆಲ್ಲ ಡ್ರೈ ಆಗಿದೆ. ಇವಾಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೋತೀನಿ. ಟೂ ಸ್ಪೂನ್ಸ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋತೀನಿ. ನಿಮ್ಗೆ ಇನ್ನೂ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 spoons ಅಷ್ಟು ಹಾಕಿದ್ದೀನಿ. ಮಟನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಇದು ಹಸಿಮೆಣಸಿನ್ಕಾಯಿ, ಗೋಡಂಬಿ ಹಾಗೂ ಕರಿಬೇವಿನ ಸೊಪ್ಪನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಮೊದಲು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ, ಮೇಲಿಂದ ಇದರಲ್ಲಿ ಗಾರ್ನಿಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಟನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ಗಾಗಿ ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.